ಚಾನಲ್ ಮಂಜುಣ್ಣ ಮನು ಇವತ್ತಿಂದ ನಮ್ಮ ಮನೆಯಲ್ಲಿ ಎಲ್ಲ ಹೊಸ ಕೆಲಸಗಳು ಸ್ಟಾರ್ಟ್ ಆಗ್ತಾ ಇದೆ ಸೊ ಫಸ್ಟ್ ಗೇಟ್ ರಿಪೇರಿಯಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ ಮೊನ್ನೆ ಹೋಗಿ ಪೇಂಟ್ ಎಲ್ಲ ತಂದಿಟ್ಟಿದೀವಿ ಇವತ್ತು ಪೇಂಟ್ ಕೆಲಸನೂ ಸ್ಟಾರ್ಟ್ ಆಗ್ತಾ ಇದೆ ಗೇಟ್ ನ ಬಿಚ್ಚಿಕೊಂಡು ಅದು ಏನು ಪರ್ಕೇನ ಓಕೆ ಪರಕ್ಕೆ ಬೇಕಂತೆ ಪರಕ್ಕೆ ಅಲ್ಲಿದೆ ಇದು ಬೇಡ ಮನೆ ಹಾಕ್ಲಾ ಸೋ ಗೇಟ್ ನ ಬಿಚ್ಚಿಕೊಂಡು ಇವಾಗ ಅದು ಗೇಟ್ ಸ್ವಲ್ಪ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ಹಾಳಾಗೋಗಿತ್ತು ಅದನ್ನ ಇವಾಗೆಲ್ಲ ಜಾಯಿಂಟ್ ಪೀಸ್ ಕಳ್ ಕೊಟ್ಕೊಂಡು ವೆಲ್ಡಿಂಗ್ ಮಾಡ್ಕೊಂತಾರೆ ಇದಾದ್ಮೇಲೆ ಇವತ್ತು ಪೇಂಟಿಂಗ್ ಕೆಲಸನೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಮೇಲ್ಗಡೆ ಹೋದ್ರೆ ಈಗ ಪೊರ್ಕೆ ಇಸ್ಕೊಂಡು ಹೋದ್ರಲ್ಲ ಅವರು ಸೋ ಇಲ್ಲಿ ಎಲ್ಲ ಅದನ್ನೆಲ್ಲ ಫಸ್ಟ್ ಕೆರ್ಕೊಂಡು ಗೇಟ್ ಫುಲ್ ಹೊರಟೋಗಿತ್ತು ಅಂದ್ರೆ ಕಿಟಕಿ ಮಳೆ ಬಿದ್ದಿಲ್ಲ ಸೊ ಅದರಿಂದ ರಿಪೇರ್ ಮಾಡಿಸ್ತಾ ಇದ್ವಿ ಇವತ್ತಿನ ದಿವಸ ಇಲ್ಲಿ ಆಲ್ಮೋಸ್ಟ್ ಆಲ್ ಮನೆ ರಿವ್ಯಾಂಪ್ ಅಂತಾನೆ ಹೇಳ್ಬೋದು ಆಗ್ತಾ ಇದೆ ನೋಡ್ಬೋದು ಎಂಟೈರ್ ಮನೆ ಹಿಂಗಿದೆ ಇವಾಗ ಸದ್ಯಕ್ಕೆ ಫುಲ್ಲು ನೈನ್ ಇಯರ್ಸ್ ಆಗಿತ್ತು ಟೋಟಲ್ ಆಗಿ ಮನೆಗೆ ಐ ಮೀನ್ ಈ ಬಿಲ್ಡಿಂಗ್ ಪೇಂಟ್ ಹೊಡೆದು ಸೊ ಇವತ್ತಿನ ದಿವಸ ಪೇಂಟ್ ಹೊಡ್ಸೋದಕ್ಕೆ ಪ್ಲಾನ್ ಮಾಡ್ತಾ ಇದೀವಿ ಹಾಗೆ ಏನೇನು ಚಿಕ್ಕ ಪುಟ್ಟ ಕೆಲಸಗಳಿದೆ ಎಲ್ಲ ಮುಗಿಸೋಣ ಅಂತ ಇನ್ನು ಆಲ್ಮೋಸ್ಟ್ ಟೂ ವೀಕ್ಸ್ವರೆಗೂ ನಾವೆಲ್ಲ ಬ್ಯುಸಿ ಆಗುತ್ತೀವಿ ಏನು ಅಂದರೆ ಬರೀ ಮನೆ ರಿವ್ಯಾಂಪ್ ಮಾಡೋದಕ್ಕೆ ಬಟ್ ಮನೆ ರಿವ್ಯಾಂಪ್ ಮಾಡ್ತಿರೋದಕ್ಕೂ ಒಂದು ಉದ್ದೇಶ ಇದೆ ಅದು ಏನು ಅನ್ನೋದನ್ನು ನಾನು ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗತ್ತೆ ಯಾಕಂದರೆ ದಿಸ್ ಈಸ್ ಎ ಪ್ರೋಸೆಸ್ ಆಫ್ 6 ಮಂತ್ಸ್ ಟು 1 ಇಯರ್ ಆಗುತ್ತೆ ಸೊ ನಿಮಗೆ ಎವ್ರಿ ಡೇ ವೀಡಿಯೋಗಳನ್ನ ಹಾಕೋದ್ರಿಂದ ನಿಮಗೆ ಡೇ ಬೈ ಡೇ ಏನೇನು ಆಗ್ತಾ ಇದೆ ಅನ್ನೋದು ಗೊತ್ತಾಗತ್ತೆ ಟೈಮು 10 ಕಾಲ ಆಗೋಗಿದೆ ಈ ಮಂಡೆ ಬಂದ್ಬಿಟ್ರೆ ತಲೆನೇ ಓಡಲ್ಲ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ಅಂತ ಇವತ್ತು ಬೇರೆ ಮನೆಗೆ ಕೆಲಸದವ್ರು ಬರ್ತಾ ಇಲ್ಲ ಪೇಂಟ್ ಅವರು ಗೇಟ್ ರಿಪೇರಿಯವರೆಲ್ಲ ಆ ಕಡೆ ಗಮನದಲ್ಲಿ ಆ ಡಿಸ್ಕಷನ್ ಮಾಡ್ಕೊಂಡು ಆಫೀಸ್ ಕೆಲಸದ ಕಡೆ ಗಮನ ಕೊಟ್ಕೊಂಡು ತಿಂಡಿ ಮಾಡೋದೇ ಮರ್ತಿದ್ದೀನಿ ಈಗ 10 ಕಲ್ಲಲ್ಲಿ ತಿಂಡಿ ಮಾಡೋಣ ಅಂತ ಬಂದಿದ್ದೀನಿ ಇವತ್ತು ತಿಂಡಿಗೆ ಬೀಟ್ರೋಟ್ ಪಲ್ಯ ಮಾಡಿ ದೋಸೆ ಮಾಡೋಣ ಅಂತ ಅನ್ಕೊಂಡಿದ್ದೆ ಅಂಕಲ್ಗೆ ಎವ್ರಿ ಡೇ 9:45 ಅಷ್ಟೊತ್ತಿಗೆ ತಿಂಡಿ ಕೊಟ್ಬಿಡ್ತಾ ಇದ್ದೆ ನಾನು ಅವರು ಟ್ಯಾಬ್ಲೆಟ್ ಬೇರೆ ತಗೋಬೇಕಲ್ಲ ಇವತ್ತು ಬೆಳಗ್ಗೆ ಒಂದು ಮಂಡೆ ಸೆಕೆಂಡ್ ಇವತ್ತು ಕೆಲಸಕ್ಕೆ ಎಲ್ಲರೂ ಬರ್ತಾ ಇದ್ರು ಸೊ ಆ ಡಿಸ್ಕಷನ್ ಅಲ್ಲಿ ಆ ಮೂಡ್ ಅಲ್ಲಿ ನಾನು ತಿಂಡಿ ಮಾಡೋದೇ ಮರ್ತ್ಬಿಟ್ಟಿದ್ದೀನಿ ಹೌದಾ ಬೀಟ್ರೋಟ್ ಚಾಪ್ ಮಾಡಿದ್ರೆ ಇದಪ್ಪ ನೋಡಿ ಎಲ್ಲ ಜ್ಯೂಸ್ ಆಗೋಗ್ಬಿಟ್ಟಿದೆ ಇಲ್ಲಿ ನಮ್ ಯುಟಿಲಿಟಿಲಿ ಮೇಲ್ಗಡೆ ಓಪನ್ ಇದೆ ಲಾಸ್ಟ್ ಟೈಮ್ ಅಲ್ಲಿ ಒಂದು ಇದು ಟ್ರಾನ್ಸ್ಪರೆಂಟ್ ಶೀಟ್ ಹಾಕಿದ್ವಿ ಅದು ಒಡೆದೋಗ್ಬಿಟ್ಟಿತ್ತು ಸೊ ಅವಾಗಿಂದ ಹಾಗೆ ಇತ್ತು ಮಳೆ ಬಂದ್ರೆ ನೀರೆಲ್ಲ ಕೆಳಗಿಳಿಯತ್ತೆ ಇವಾಗ ಶೀಟ್ ನು ಕೂಡ ಹಾಕಿಸ್ತಾ ಇದೀವಿ ಅದನ್ನ ತಗೊಂಡ್ ಬರಕ್ ಹೋಗೋಣ ಬಾ ಅಂತ ಮನು ಕರಿತಾ ಇದ್ರಂತೆ ಈಗ ನಾನ್ ತಿಂಡಿ ಮಾಡ್ತಾ ಇದ್ದೀನಿ ಸೊ ನಾನ್ ಬರಲ್ಲ ನೀನೆ ಹೋಗಿ ತಗೊಂಡ್ ಬಾ ಅಂತ ಹೇಳಿದೆ ಪಾಪ ಹೋದ್ರು ಒಬ್ಬರೇನೆ ಇವತ್ತೆಷ್ಟು ಬ್ಯುಸಿ ಡೇ ಆಗೋಗಿದೆ ಅಂದ್ರೆ ಇಲ್ಲಿ ಮೇಲ್ಗಡೆ ಪೇಂಟ್ ಕೆಲಸ ನಡೀತಾ ಇದೆ ಇಲ್ಲಿ ಬಂದ್ರೆ ಕೆಳಗಡೆ ಗೇಟ್ ಕೆಲಸ ನಡೀತಾ ಇದೆ ಇತ್ತೀಚೆಗೆ ಸ್ವಲ್ಪ ಓವೆನ್ ಹಾಕೋ ವರ್ಕ್ ಆಗ್ತಿರ್ಲಿಲ್ಲ ಅದ್ರದ್ದು ಇವಾಗ ಮದರ್ ಬೋರ್ಡ್ ಚೇಂಜ್ ಮಾಡೋದಕ್ಕೆ ಬಂದಿದ್ದಾರೆ ಸೊ ಇವತ್ತು ಎಲ್ಲ ಫುಲ್ ಒಟ್ಟೊಟ್ಟಿಗೆ ಎಲ್ರು ಬರ್ತಾ ಇದ್ದಾರೆ ಅಂಕಲ್ಗಂತೂ ಕಂಪ್ಲೀಟ್ ಆಕ್ಯುಪೈಡ್ ಡೇ ಆಗೋಗಿದೆ ಇವತ್ತು ಬಟ್ ನಾವ್ ಆಕ್ಯುಪೈ ಆಗಕ್ಕಾಗಲ್ಲ ಎಕ್ಸೆಪ್ಟ್ ಮೈ ಆಫೀಸ್ ಕೆಲಸ ಬ್ಯಾಕ್ ಟು ಆಫೀಸ್ ಅಂತ ಇಷ್ಟೊತ್ತವ್ರಿಗೆಲ್ಲ ಟೀ ಮಾಡ್ಕೊಟ್ಟು ಇವಾಗ ಬಂದಿದ್ದೀನಿ ನಾನು ಕಾಫಿ ಮಾಡ್ಕೊಂತ ಕುಡಿತಾ ಮೊನ್ನೆ ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ ಪಾಪ ಅವರು ಬೆಳಗ್ಗೆಯಿಂದ ಮೆಟೀರಿಯಲ್ ತಂದು ಕೊಡೋದ್ರಲ್ಲಿ ಬ್ಯುಸಿ ಆಗಿ ಹೋಗ್ಬಿಟ್ಟಿದ್ರು ಈಗ ಹೋಗಿ ಅವ್ರು ಸ್ನಾನ ಮಾಡ್ಕೊಂಡು ತಿಂಡಿ ತಿಂತಾರೆ ನಾವು ಆಫೀಸ್ ಕೆಲಸ ಕಂಟಿನ್ಯೂ ಮಾಡವ ನಾವು ಇನ್ನ 2:30 ತನಕ ನೋ ಡಿಸ್ಟರ್ಬೆನ್ಸ್ ಫ್ರಮ್ ಅದರ್ಸ್ ಅಂತ ಅವರು ಸೇರಿಸಿ ಮಾಡೋದು ಅವರು ಸ್ವಲ್ಪ ಎಕ್ಸ್ಪೋಸ್ ಆಗಿ ಪಬ್ಲಿಕ್ಕಿಗೆ